ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತರ ದಾಳಿ ಕೊನೆಗೂ ಅಂತ್ಯವಾಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕು ಚನ್ನೇಶಪುರದಲ್ಲಿರುವ ಮಾಡಾಳ್ ಅವರ ನಿವಾಸ ದಾಳಿ ವೇಳೆ 16.5 ಲಕ್ಷ ನಗದು 2800 ಗ್ರಾಂ ಚಿನ್ನ 20 ಕೆಜಿ ಬೆಳ್ಳಿ ಅಪಾರ ಪ್ರಮಾಣದ ಆಸ್ತಿ ದಾಖಲೆ ಪತ್ರಗಳನ್ನು ಜಪ್ತಿ ಮಾಡಲಾಗಿದೆ. ಮಾವಿನಹೊಳೆ ಕ್ರಷರ್ ಕಚೇರಿ ತೋಟದ ಮನೆಯಲ್ಲಿ ಶೋಧ. ನಗದು ಚಿನ್ನ ಬೆಳ್ಳಿ ಆಸ್ತಿ ಪತ್ರಗಳ ಪಟ್ಟಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮಾಡಾಳ್ ಪತ್ನಿ ಲೀಲಾವತಿ ಅವರಿಂದ ಲಿಸ್ಟಿಗೆ ಸಹಿಯನ್ನು ಅಧಿಕಾರಿಗಳು ಪಡೆದಿದ್ದಾರೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆ ಮೇಲೂ ಕೂಡ ಯಾವಾಗ ಅವರ ಮಗನ ಕಚೇರಿ ಬೆಂಗಳೂರಿನ ನಿವಾಸ ಎಲ್ಲ ಕಡೆ ಒಂದು ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಅದಾದ ನಂತರ ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆ ಮೇಲೂ ಕೂಡ ದಾವಣಗೆರೆಯ ಚನ್ನಗಿರಿ ತಾಲೂಕು ಚನ್ನೇಶಪುರದಲ್ಲಿರುವಂಥ ಮಾಡಾಳ್ ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತರ ದಾಳಿಯಾಗತ್ತೆ. ಈಗ ಕೊನೆಗೂ ಅಂತ್ಯವಾಗಿರುವಂಥದ್ದು. ಇನ್ನು ದಾಳಿಯಲ್ಲಿ 16.5 ಲಕ್ಷ ನಗದು ಸಿಕ್ಕಿದೆಯಂತೆ. 2.800 ಅಂದರೆ 2800 ಗ್ರಾಂ ಚಿನ್ನ ಲಭಿಸಿದೆ. ಜೊತೆಗೆ 20 ಕೆಜಿ ಬೆಳ್ಳಿ ಅಪಾರ ಪ್ರಮಾಣದ ಆಸ್ತಿಯ ದಾಖಲೆ ಪತ್ರಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯ ವೇಳೆ ಜಪ್ತಿ ಮಾಡಿರುವಂಥದ್ದು. ಮಾವಿನಹೊಳೆ ಕ್ರಷರ್ ಆಗಿರ್ಬೋದು, ಅಲ್ಲಿನ ಕಚೇರಿ, ತೋಟದ ಮನೆಯಲ್ಲಿ ಎಲ್ಲವೂ ಕಡೆ ಶೋಧವನ್ನು ನಡೆಸಲಾಗಿದೆ. ಮಗನ ಕಚೇರಿ ಮನೆಗಳಲ್ಲಿ ಕೋಟಿ ಕೋಟಿ ಹಣ ಸಿಕ್ತು. ಈಗ ತಂದೆ ವಿರೂಪಾಕ್ಷಪ್ಪ ಅವನವರ ಮನೆಯಲ್ಲಿ 16.5 ಲಕ್ಷ ನಗದು ಪತ್ತೆಯಾಗಿದೆ. ಇನ್ನು 20 ಕೆಜಿ ಬೆಳ್ಳಿ, 2800 ಗ್ರಾಂ ಚಿನ್ನ, ಅಪಾರ ಪ್ರಮಾಣದ ಆಸ್ತಿ ವಿಚಾರವಾದ ಒಂದು ಪತ್ರಗಳಿರುತ್ತಲ್ವ, ಅದೆಲ್ಲವನ್ನೂ ಕೂಡ ಜಪ್ತಿ ಮಾಡಿರುವಂಥದ್ದು. ಏನು ನಗದು ಚಿನ್ನ ಆಗಿರ್ಬೋದು, ಬೆಳ್ಳಿ ಆಸ್ತಿ ಪತ್ರಗಳ ಪಟ್ಟಿಯನ್ನು ಲೀಸ್ಟನ್ನು ರೆಡಿ ಮಾಡ್ತಾರೆ. ಏನೇನು ವಶಕ್ಕೆ ಪಡೆದಿದ್ದಾರೆ, ಏನೇನು ಜಪ್ತಿ ಮಾಡಿದ್ದಾರೆ, ನಮಗೇನೇನು ಅವ್ರ ಮನೆಯಲ್ಲಿ ಸಿಕ್ಕಿದೆ, ಇದೆಲ್ಲದನ್ನೂ ಒಂದು ಲೀಸ್ಟ್ ಮಾಡ್ತಾರೆ. ಸೊ ಲೀಸ್ಟ್ ಮಾಡಿದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪನವರ ಪತ್ನಿ ಲೀಲಾವತಿ ಅವರಿಂದ ಲೀಸ್ಟ್ಗೆ ಒಂದು ಸಹಿಯನ್ನು ಮಾಡಿಸ್ಕೋತಾರೆ. ಅಂದರೆ ಈಗ ನಮ್ಮ ಮನೇಲಿ ಅಷ್ಟಿತ್ತು, ಅಷ್ಟು ಕೋಟಿ ಇತ್ತು, ಇಷ್ಟು ಕೋಟಿ ಇತ್ತು, ರೇಡ್ ಸಂದರ್ಭದಲ್ಲಿ ವಶಕ್ಕೆ ಪಡೆದ್ರು, ಅದಾದಮೇಲೆ ದಾಖಲೆಗಳನ್ನು ಕೊಟ್ಟರೆ, ಸೊ ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ಇಷ್ಟೇ ಇತ್ತು ಅಷ್ಟೇ ಇತ್ತು, ಒಂದಷ್ಟು ಕನ್ಫ್ಯೂಷನ್ಸ್ ಆಗೋದು ಬೇಡ. ಎಷ್ಟು ಕೋಟಿ ನಮಗೆ ಅಥವಾ ಎಷ್ಟು ಲಕ್ಷ ಹಣ ಸಿಕ್ಕಿದೆ, ಎಷ್ಟು ಗ್ರಾಮ್ ಚಿನ್ನ ಇದೆ, ಎಷ್ಟು ಗ್ರಾಮ್ ಬೆಳ್ಳಿ ಇದೆ, ಏನೇನು ಪ್ರಮಾಣ ಏನೇನು ಒಂದು ದಾಖಲಾತಿ ಪತ್ರಗಳನ್ನು, ಯಾವ್ಯಾವ ಆಸ್ತಿ ಪತ್ರಗಳನ್ನು ನಾವು ಜಪ್ತಿ ಮಾಡ್ತಿದ್ದೀವಿ, ಇದನ್ನೆಲ್ಲ ಲೀಸ್ಟ್ ಮಾಡ್ತಾರೆ, ನಾವು ಏನೇನು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಅಂತ. ಸೊ ಅದಾದ ನಂತರ ವಿಚಾರಣೆ ನಡೆಯುತ್ತೆ. ಇದಕ್ಕೇನಾದರೂ ದಾಖಲೆ, ಈಗ 16 ಲಕ್ಷ ದುಡ್ಡು ಸಿಕ್ಕಿದೆ, ಅದು ಯಾಕೆ ಇಟ್ಕೊಂಡಿದ್ರು ಮನೆಯಲ್ಲಿ, ಅದಕ್ಕೇನಾದರೂ ದಾಖಲಾತಿ ಪತ್ರ ಇದೆಯಾ, ಇದೆಲ್ಲದನ್ನು ವಿಚಾರಣೆ ನಡೆಸಬೇಕಾಗತ್ತೆ. ಸೊ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅದೆಲ್ಲದನ್ನು ಕೂಡ ಲೀಸ್ಟ್ ರೆಡಿ ಮಾಡಿ ಆ ಲೀಸ್ಟಿಗೆ ವಿರೂಪಾಕ್ಷಪ್ಪನವರ ಪತ್ನಿ ಲೀಲಾವತಿ ಅವರಿಂದ ಸಹಿಯನ್ನು ಕೂಡ ಆ ಲೀಸ್ಟಿಗೆ ಹಾಕಿಸ್ಕೊಂಡಿರುವಂಥದ್ದು ಅಧಿಕಾರಿಗಳು. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಧು ಲೈವ್ನಲ್ಲಿ ನೀಡ್ತಾ ಹೋಗ್ತಾರೆ. ಮಧು, ಮಗನ ಸರ್ದಿ ಆಯಿತು, ಈಗ ವಿರೂಪಾಕ್ಷಪ್ಪನವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಅಂತ್ಯವಾಗಿದೆ. ಸೊ 16 ಲಕ್ಷ, 20 ಕೆಜಿ ಬೆಳ್ಳಿ, 2800 ಗ್ರಾಂ ಚಿನ್ನ ಎಲ್ಲ ಲಭಿಸಿರುವಂಥದ್ದು. ಕೊನೆಗೆ ಅವರ ಪತ್ನಿಯಿಂದ ಸಹಿ ಕೂಡ ಹಾಕಿಸ್ಕೊಂಡಿದ್ದಾರೆ ಆ ಒಂದು ಲೀಸ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು. ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ, ಇದ್ರ ಜೊತೆಗೆ ಏನೇನೆಲ್ಲ ಲಭಿಸಿದೆ ಅಧಿಕಾರಿಗಳಿಗೆ ಅಂತ? ವೀಣಾ, ಪ್ರಮುಖವಾಗಿ ಏನು ನಿನ್ನೆ ಒಂದು ಚನ್ನಗಿರಿ ತಾಲೂಕಿನ ಒಂದೇನು ಶಾಸಕರ ನಿವಾಸ ಇತ್ತು, ಆ ಒಂದು ನಿವಾಸದಲ್ಲಿ 10 ಗಂಟೆಗಳ ಕಾಲ ಒಂದು ಏನು ಲೋಕಾಯುಕ್ತ ಪೊಲೀಸರು ಒಂದು ದಾಳಿ ನಡೆಸತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಒಂದು 16 ಲಕ್ಷ ನಗದು ಹಾಗೂ 2800 ಗ್ರಾಂ ಚಿನ್ನ, ಜೊತೆಗೆ 20 ಕೆಜಿ ಬೆಳ್ಳಿ ಈಗಾಗಲೇ ಪತ್ತೆ ಆಗಿರತಕ್ಕಂಥದ್ದು. ಜೊತೆಗೆ ಏನು ಶಾಸಕರ ಮನೆಯ ಏನಿತ್ತು, ಹೊಲದ ಮನೆ ಮತ್ತು ಕೇಣಿ ಮನೆ ಇತ್ತು, ಅಲ್ಲಿ ಕೂಡ ಒಂದು ನಗದು ಪತ್ತೆ ಆಗಿದೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಒಟ್ಟಾರೆಗೇನು ಇಷ್ಟು ನಗದು ಪತ್ತೆ ಆಯ್ತು, ಆ ಒಂದು ನಗದು ಪತ್ತೆ ಆದ ಬಳಿಕ ಏನ್ ಶಾಸಕರ ಪತ್ನಿ ಲೀಲಾವತಿ ಇರ್ತಾರ, ಆ ಒಂದು ಲೀಲಾವತಿ ಅವರಿಗೆ ಒಂದು ಪತ್ರ ಮುಖೇನ ಅಂದ್ರೆ ಮನೆಯಲ್ಲಿ ಜಪ್ತಿ ಮಾಡತಕ್ಕಂಥ ವಸ್ತುಗಳು ಏನೇನು ಇದಾವ ಅಂತೇಳಿ ಅಲ್ಲಿ ಒಂದು ಲೆಟರ್ ಮೂಲಕ ಅವ್ರಿಗೆ ಸಹಿ ಮಾಡಿ ಆ ಒಂದು ಏನ್ ನಗದು ಮತ್ತು ಬೆಳ್ಳಿ ಚಿನ್ನಾಭರಣಗಳನ್ನ ಈಗಾಗಲೇ ಲೋಕಾಯುಕ್ತರು ಪೊಲೀಸರು ಒಂದು ವಶಕ್ಕೆ ಪಡೆದಿರತಕ್ಕಂಥದ್ದು. ಇದ್ರ ಜೊತೆಗೆ ಒಟ್ಟಾರೆಯಾಗಿ
ನಿನ್ನೆ ಏನೋ ಶಾಸಕರು ಒಂದು ಬೆಂಗಳೂರು ನಿವಾಸಕ್ಕೆ ತೆರಳ್ತೀವಿ ಅಂತ ಹೇಳಿ ಹೋಗಿದ್ರು. ಆ ಒಂದು ಸಮಯದಿಂದ ಇಲ್ಲಿ ತನಕ ಶಾಸಕರು ಪತ್ತೆ ಆಗಿಲ್ಲ. ಜೊತೆಗೆ ಏನು ಶಾಸಕರು ಈಗಾಗಲೇ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರ ಅಂತ ಹೇಳಿ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಯಾಕಂದ್ರೆ ಇನ್ನೇನು ರಾಜ್ಯ ಚುನಾವಣಾ ಸಭೆ ಇನ್ನೇನು ಹತ್ರವಾಗ್ತಿದೆ, ಆ ಒಂದು ಸಂದರ್ಭದಲ್ಲಿ ಬಂಧನವಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಮಾಹಿತಿ ರವಾನೆ ಆದ ಹಿನ್ನೆಲೆಯಲ್ಲಿ ಶಾಸಕರು ಕಣ್ಮರೆ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂದ್ರೆ ನಿನ್ನೆ ಕೂಡ ಬೆಂಗಳೂರು ನಿವಾಸದಲ್ಲೂ ಶಾಸಕರು ಪತ್ತೆ ಆಗಿರ್ಲಿಲ್ಲ, ಜೊತೆಗೆ ಏನು ಚನ್ನಗಿರಿಯಲ್ಲಿ ಕೂಡ ಪತ್ತೆ ಆಗಿರ್ಲಿಲ್ಲ. ಹೀಗಾಗಿ ಒಂದು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವ್ರಿಗೆ ಒಂದು ಬಂಧನದ ಭೀತಿ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಸಕರು ಒಂದು ಏನು ನಿನ್ನೆ ಕಣ್ಮರೆ ಆಗಿರ್ತಾರೆ. ಜೊತೆಗೆ ಈಗಾಗಲೇ ಅವರ ಮಗ ಪ್ರಶಾಂತ್ ಅವ್ರನ್ನ ಈಗಾಗಲೇ ಏನು ಲಾಕ್ ಮಾಡಿರ್ತಕ್ಕಂಥದ್ದು, ಆ ಒಂದು ಬಂಧನದ ಬಳಿಕ ಒಂದು ಶಾಸಕರಿಗೆ ಕೂಡ ಒಂದು ಬಂಧನದ ಭೀತಿ ಎದುರಾಗಿತ್ತು. ಹೀಗಾಗಿ ಅವರು ಒಂದು ಎಸ್ಕೇಪ್ ಆಗಿರತಕ್ಕಂಥದ್ದು ಏನು ಶಾಸಕರ ಒಟ್ಟಾರೆಯಾಗಿ ಒಂದು 100ಕ್ಕೆ ಹೆಚ್ಚು ಎಕರೆ ಅಡಿಕೆ ತೋಟ, ಜೊತೆಗೆ ಏನು ಮತ್ತೆ ದಾವಣಗೆರೆಯಲ್ಲಿ ಎರಡು ಬೃಹತ್ತಾದ ಬಿಲ್ಡಿಂಗ್ಗಳು, ಜೊತೆಗೆ ಒಂದು ಕುಂದುವಾಡ ಸರ್ವೆ ನಂಬರ್ ಅಲ್ಲಿ 4.5 ಎಕರೆ ಜಮೀನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖ ಇತ್ತು. ಆ ಒಂದು ಎಲ್ಲಾ ಪತ್ರಗಳನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಒಂದು ವಶಕ್ಕೆ ಪಡೆದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಏನು ಮಾಡಾಳ ಒಂದು ಏನು ಬೇನಾಮಿ ಆಸ್ತಿ ಇತ್ತು, ಆ ಒಂದು ಬೇನಾಮಿ ಆಸ್ತಿಯನ್ನ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಕೌಲಾಪುರ ಅವರ ನೇತೃತ್ವದಲ್ಲಿ ಒಂದು ಪೂರ್ಣ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಅದರಲ್ಲಿ ಬೇನಾಮಿ ಆಸ್ತಿ ಎಷ್ಟಿತ್ತು, ಮೊದಲಿಂದ ಆಸ್ತಿ ಎಷ್ಟಿತ್ತು ಅಂತ ಹೇಳಿ ಈಗಾಗಲೇ ಪರಿಶೀಲನೆ ಕೂಡ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೇನು ಚುನಾವಣಾ ಹತ್ರ ಸಮಯದಲ್ಲಿ ಇಡೀ ಒಂದು ಏನು ಮಾಡಾಳ್ ಕುಟುಂಬಕ್ಕೆ ಒಂದು ಶಾಕ್ ಕೂಡ ಕಾದಿರ್ತಕ್ಕಂಥ. ಯಾಕಂದ್ರೆ ಕೇವಲ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನ ಇಬ್ಬರೇ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು. ಈ ಬಾರಿ ಮಾಡಾಳ್ ವಿರೂಪಾಕ್ಷಪ್ಪನವರು ಒಂದು ಯಾವುದೇ ಕಾರಣಕ್ಕೆ ಚುನಾವಣೆ ನಿಲ್ಲಲ್ಲ, ಅವನು ತನ್ನ ಪುತ್ರನನ್ನ ಚುನಾವಣೆಗೆ ನಿಲ್ಲಿಸ್ಬೇಕಂತ ಹೇಳಿ ಒಂದು ಈಗಾಗಲೇ ಒಂದು ಚುನಾವಣಾ ಪ್ರಚಾರ ಕೂಡ ಧುಮುಕಿದ್ರು. ಆದ್ರೆ ಈ ಒಂದು ದಾಳಿಯಿಂದ ಲೋಕಾಯುಕ್ತ ದಾಳಿಯಿಂದ ಇಡೀ ಕುಟುಂಬಕ್ಕೆ ಒಂದು ಗರ ಬಡತಕ್ಕಂಥದ್ದು, ಈ ಬಿಜೆಪಿ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಒಂದು ಗರಂ ಆಗಿರ್ತಕ್ಕಂಥದ್ದು, ಮಾಡಾಳ ಕುಟುಂಬಕ್ಕೆ ಯಾವುದೇ ರೀತಿಯಲ್ಲಿ ಏನು ಒಂದು ಟಿಕೆಟ್ ನೀಡಬಾರ್ದು ಅಂತ ಕೂಡ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಏನು ಮಾಡಾಳ ವಿರೂಪಾಕ್ಷಪ್ಪನವರು ಈ ಒಂದು ಓಕೆ ಸಿಎಂ ಸೂಚನೆ ಮೇರೆಗೆ ಓಕೆ ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.